ಪ್ರಮುಖ ವಿದ್ಯಮಾನಗಳ 30 ಸುದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಡ್ಗಳನ್ನ ಕೊಡದೆ ಮುಂಡಾಟ ಮಾಡುತ್ತಾ ಇದ್ದ ಖಾಸಗಿ ಆಸ್ಪತ್ರೆಗಳು ಕೊನೆಗೂ ಸಿಎಂ ಖಡಕ್ ವಾರ್ನಿಂಗ್ ಗೆ ಮಾಡಿದವೆ. ತಮ್ಮ ಆಸ್ಪತ್ರೆಗಳಲ್ಲಿ ಶೇಕಡಾ 50 ರಷ್ಟು ಬೆಡ್ಗಳನ್ನ ನೀಡಲು ಸಭೆಯಲ್ಲಿ ಒಪ್ಪಿಕೊಂಡಿವೆ. ಹೇಳಿದಷ್ಟು ಬೆಡ್ ಕೊಡದ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪ ಖಾಸಗಿ ಮೆಡಿಕಲ್ ಕಾಲೇಜ್ಗಳ ಸಭೆಯನ್ನ ನಡೆಸಿದರು. ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್, ಎಂವಿಜೆ ಮೆಡಿಕಲ್ ಕಾಲೇಜ್, ಸಪ್ತಗಿರಿ ಮೆಡಿಕಲ್ ಕಾಲೇಜ್, ಸೈಂಟ್ ಜಾನ್ ಮೆಡಿಕಲ್ ಕಾಲೇಜ್, ಆಕಾಶ್ ಮೆಡಿಕಲ್ ಕಾಲೇಜ್, ದಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹಾಗೂ ವೈದೇಹಿ ಮೆಡಿಕಲ್ ಕಾಲೇಜು ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗವಹಿಸಿದರು. ಮೆಡಿಕಲ್ ಕಾಲೇಜುಗಳಿಗೆ ಸಿಎಂ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದರು. ಸಿಎಂ ಮಾತಿಗೆ ಬೆಚ್ಚಿ ಬಿದ್ದ ಖಾಸಗಿ ಮೆಡಿಕಲ್ ಕಾಲೇಜುಗಳು ನಾಳೆಯೇ ಹೇಳಿದಷ್ಟು ಬೆಡ್ ಕೊಡುವುದಾಗಿ ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಉಸ್ತುವಾರಿ ವಹಿಸಿಕೊಂಡು ಒಂದು ವಾರ ಕಳೆಯುತ್ತಾ ಬಂದರೂ ಸಚಿವರಿಗೆ ತಮ್ಮ ವಲಯದಲ್ಲಿ ಬೆಡ್ ಎಷ್ಟಿದೆ, ಅವಶ್ಯಕತೆ ಎಷ್ಟಿದೆ, ಆಂಬ್ಯುಲೆನ್ಸ್ ಎಷ್ಟಿದೆ ಅನ್ನೋದೇ ಗೊತ್ತಿಲ್ಲ. ಮಾಧ್ಯಮಗಳ ಈ ಪ್ರಶ್ನೆಗೆ ಸುಸ್ತಾದ ಸಚಿವ ಸೋಮಣ್ಣ ಈಗ ಈ ಬಗ್ಗೆ ಎಲ್ಲ ಚರ್ಚೆ ಮಾಡಿದೀವಿ ಅಂತ ಜಾರ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಈ ಬಗ್ಗೆ ಬುಧವಾರಕ್ಕೆ ಒಂದು ಪಕ್ಕಾ ಲೆಕ್ಕ ಸಿಗುತ್ತೆ, ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ತೇವೆ ಅಂತ ಸಚಿವ ಸೋಮಣ್ಣ ಹೇಳಿಕೆ ಕೊಟ್ಟರು. ನಂದು ಪಶ್ಚಿಮ ವಲಯ, ಯಾಕೋ ಗೊತ್ತಿಲ್ಲ ಪೂರ್ವ ವಲಯ ಕೊಟ್ಟಿದ್ದಾರೆ, ಲಾಕ್ಡೌನ್ ಮಾಡಿದ್ದೆ ಇದೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ರು. ಏನಾಯ್ತು ಇದು? ಪ್ರಿಪರೇಷನ್ ಗೋಸ್ಕರಲೇ ಲಾಕ್ಡೌನ್ ಆಯಿತು. ಆ ನಿರೀಕ್ಷೆ ಮಾಡಿದ್ರಿಂದ ಫಲವಾಗಿನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ನಮ್ಮೆಲ್ಲರನ್ನೂ ತಂದಾಕ. ನನಗೆ 53 ವಾರ್ಡ್ಗಳು ಬರ್ತವೆ. ಬುಧವಾರ ನಿಮಗೆ ಸ್ಪಷ್ಟವಾದ ಚಿತ್ರಣ ಇದೆ. ಅಪ್ ಟು ಟಿಲ್ ವೆನ್ಸ್ಡೇ ಸಣ್ಣ ಪುಟ್ಟದ್ದೇನಾಗ್ತವೆ ಇದೆಲ್ಲವನ್ನು ಕೂಡ ಸರ್ ಮಾಡೋದಕ್ಕೆ ಈಗಾಗಲೇ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇದೀಗ ಶವ ಸಂಸ್ಕಾರ ಮಾಡುವುದಕ್ಕೂ ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾದಿಂದ ಮೃತರ ಸಂಖ್ಯೆ ಏರಿಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಚಿತಾಗಾರದಲ್ಲಿ ಶವ ಸಂಸ್ಕಾರಕ್ಕೆ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಂತು ಕಾಯ್ತಾ ಇವೆ. ಪ್ರತಿ ಚಿತಾಗಾರಕ್ಕೂ 7-10 ಶವ ರವಾನೆ ಆಗ್ತಾ ಇದೆ. ಬಿಬಿಎಂಪಿ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿದೆ. ಒಂದು ಮೃತದೇಹ ಸುಡಲು 1-2 ಗಂಟೆ ಸಮಯ ಬೇಕು. ಹೀಗಾಗಿ ಎಲ್ಲಾ ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ. ಬನಶಂಕರಿ ವಿದ್ಯುತ್ ಚಿತಾಗಾರ ಹಾಗೂ ವಿಲ್ಸನ್ ಗಾರ್ಡನ್ ವಿದ್ಯುತ್ ಚಿತಾಗಾರ ಬಳಿ ಭಾರೀ ಸಾಲಿದೆ. ಸ್ಮಶಾನಗಳಲ್ಲಿ ಕೊರೋನಾದಿಂದ ಮೃತಪಟ್ಟವರು ಹಾಗೂ ಸಹಜ ಸಾವಿನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರವೂ ಒಂದೇ ಕಡೆ ನಡೀತಾ ಇದೆ. ಬೆಂಗಳೂರಲ್ಲಿ ಬಿಬಿಎಂಪಿ ಮತ್ತೊಂದು ಎಡವಟ್ಟನ್ನ ಮಾಡಿದೆ. ಕೊರೋನಾ ಸೋಂಕು ದೃಢವಾಗಿ 3 ದಿನ ಕಳೆದರೂ ಬಿಬಿಎಂಪಿ ಸಿಬ್ಬಂದಿ ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸಿಲ್ಲ. ಬೆಂಗಳೂರಿನ ವಿಜಯನಗರದಲ್ಲಿ ಬಿಬಿಎಂಪಿ ಎಡವಟ್ಟಿನಿಂದ 2 ವರ್ಷದ ಮಗು ಸಾವು ಬದುಕಿನ ಹೋರಾಟವನ್ನು ನಡೆಸ್ತಾ ಇದೆ. ಒಂದೇ ಕುಟುಂಬದ 4 ಸದಸ್ಯರಿಗೆ ಸೋಂಕು ದೃಢವಾಗಿ 3 ದಿನ ಕಳೆದರೂ ಬಿಬಿಎಂಪಿ ತಕ್ಕಡೆ ತಲೆನೇ ಹಾಕಿಲ್ಲ. ಈಗ 2 ವರ್ಷದ ಮಗುವಿಗೆ ಉಸಿರಾಟದ ತೊಂದರೆ ಎದುರಾಗಿದ್ದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ ಪುಟ್ಟ ಮಗು. ನಮಗೆ ಪಾಸಿಟಿವ್ ಬಂದಿದೆ ಕರ್ಕೊಂಡು ಹೋಗಿ ಅಂದ್ರೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಬೆಡ್ ಇಲ್ಲ ಅನ್ನೋ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಬನ್ನಿ ನಮ್ಮನ್ನ ಐಸೋಲೇಷನ್ ಮಾಡಿ ಅಂತ ಕುಟುಂಬ ಅಂಗಲಾಚ್ತಾ ಇದೆ. ಕೊರೋನಾ ಸಂಕಷ್ಟದಿಂದ ಸೋಂಕಿತ ಬಾಣಂತಿಯರು ಪರದಾಡುವಂತಾಗಿದೆ. ಮೊದಲ ಬಾರಿ ತಾಯಿಯಾದವರ ಕಷ್ಟ ಹೇಳೋರಿಲ್ಲ. ಪಾಸಿಟಿವ್ ಬಂದ ಬಾಣಂತಿಯರು ಮಗುವನ್ನ ಸರಿಯಾಗಿ ನೋಡ್ಕೊಳ್ಳೋಕೂ ಆಗದೆ ಗೋಳಾಡ್ತಾ ಇದ್ದಾರೆ. ಮಗುವಿಗೆ ಜನ್ಮ ನೀಡಿ ಮೊದಲೇ ಬಾಣಂತಿಯರು ಹೆಚ್ಚು ಸುಸ್ತಾಗಿರ್ತಾರೆ. ಇಂತಹ ವೇಳೆ ಮಗುವನ್ನ ಎತ್ಕೊಳ್ಳಲು ಸಹಾಯ ಬೇಕಾಗುತ್ತೆ. ಕುಳಿತುಕೊಳ್ಳಲು, ಊಟ ಮಾಡಲು ನೆರವು ಬೇಕು. ಆದ್ರೆ ಕೊರೋನಾ ಪಾಸಿಟಿವ್ ಇರೋದ್ರಿಂದ ಕುಟುಂಬಸ್ಥರು ದೂರ ಇರ್ತಾರೆ. ಹೀಗಾಗಿ ಹೊಸ ತಾಯಂದಿರು ಭಾರೀ ಸಂಕಷ್ಟ ಪಡುವಂತಾಗಿದೆ. ಎಲ್ಲವನ್ನೂ ತಾನೇ ನಿಭಾಯಿಸಬೇಕಾದ ಪರಿಸ್ಥಿತಿ ಹೊಸ ತಾಯಂದಿರದ್ದು. ಸಿಸೇರಿಯನ್ ಮಾಡುವಾಗ ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಆಗೋದನ್ನ ನಾವು ಇತ್ತೀಚೆಗೆ ಕಂಡುಹಿಡಿತಾ ಇದ್ದೀವಿ. ಮತ್ತೆ ಡೆಲಿವರಿ ಆದ್ಮೇಲೆ ಕೂಡ ಮಗುವಿನ ನಾವು ಹೆಚ್ಚು ಹೆಚ್ಚು ಆರೈಕೆ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಮಗು ನೆಗೆಟಿವ್ ಬಂತು ಅಂದ್ರೆ ಆಗ ನಾವು ತಾಯಿ ಯಾವ ರೀತಿ ಇದ್ದಾರೆ ಅಂತ ನೋಡ್ಬೇಕಾಗತ್ತೆ. ಕೊರೋನಾ ತಡೆಗೆ ಪಣ ತೊಟ್ಟಿರುವ ಕೊರೋನಾ ವಾರಿಯರ್ಸ್ ಮೇಲೆಯೇ ಜನ ಇವತ್ತು ವಾಗ್ವಾದಕ್ಕಿಳಿದಿದ್ರು. ಗದಗ ತಹಶೀಲ್ದಾರ್ ಜೊತೆ ವ್ಯಾಪಾರಸ್ಥರು ಗಲಾಟೆ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಾರುಕಟ್ಟೆ ಪ್ರದೇಶದ 3 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಹೀಗಾಗಿ ಕೊರೋನಾ ಪಾಸಿಟಿವ್ ಬಂದಿರುವ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿ ಕಂಟೈನ್ಮೆಂಟ್ ಝೋನ್ ಪ್ರದೇಶದಲ್ಲಿ ಶಾಪ್ಗಳನ್ನು ಮುಚ್ಚಿಸಲು ಹೋದಾಗ ವ್ಯಾಪಾರಸ್ಥರು ತಹಶೀಲ್ದಾರ್ ಜೊತೆ ಗಲಾಟೆ ಮಾಡಿದ್ದಾರೆ. ಪಾಸಿಟಿವ್ ಬಂದ ಅಂಗಡಿ ಕ್ಲೋಸ್ ಮಾಡಿ ಉಳಿದ ಶಾಪ್ ಓಪನ್ ಮಾಡಲು ಅವಕಾಶ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಆದರೆ ಕೊನೆಗೂ ಪಟ್ಟು ಬಿಡದೆ ತಹಶೀಲ್ದಾರ್ ಭ್ರಮರಾಮ್ ಗುಬ್ಬಿ ಶೆಟ್ಟರ್ ಉಳಿದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದಾರೆ. ಈ ಅಂಗಡಿ ಬಂದೇ ಇಲ್ಲ, ಬರಂಗಿಲ್ಲ. ಈ ಅಂಗಡಿ ಬಂದಿಲ್ಲ.
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕ ಖರ್ಗೆ ಹಾಸಿಗೆ ಖರೀದಿ ಮಾಡಿ ಸರ್ಕಾರಕ್ಕೆ ನೀಡಿದ್ದಾರೆ. ಪ್ರಾಯೋಗಿಕವಾಗಿ 650 ಹಾಸಿಗೆ ಖರೀದಿಸಿದ ರಾಯಚೂರಿಗೆ 100, ಕಲಬುರಗಿಗೆ 550 ಹಾಸಿಗೆಯನ್ನು ರವಾನೆ ಮಾಡಿದ್ದಾರೆ. ಹಾಸಿಗೆ ತುಂಬಿದ ಲಾರಿಗೆ ಚಾಲನೆ ನೀಡಿದ ಡಿಕೆ ಶಿವಕುಮಾರ್ ಸಂದರ್ಭದಲ್ಲಿ ಮಾತನಾಡಿದರು. ಸರ್ಕಾರ ಹಾಸಿಗೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಕೊನೆಗೆ ಆ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿದಿತ್ತು. ಇದೀಗ ಕಾಂಗ್ರೆಸ್ ನಾಯಕರು ಒಂದು ಹಾಸಿಗೆಗೆ 900 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಸುಲಭ ಮತ್ತು ಕಡಿಮೆ ವೆಚ್ಚದ ಹಾಸಿಗೆ ಇದಾಗಿದ್ದು ಇದನ್ನು ಸುಲಭವಾಗಿ ವಿಲೇವಾರಿ ಮಾಡಬಹುದು. ಜೊತೆಗೆ ಪರಿಸರ ಸ್ನೇಹಿ ಹಾಸಿಗೆ ಇದಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲಿಂದಲೇ ದೆಹಲಿ ಹಾಗೂ ತೆಲಂಗಾಣ ಸರ್ಕಾರ ಹಾಸಿಗೆ ಖರೀದಿ ಮಾಡಿವೆ. ಈ ಕಂಪನಿ 850 ರೂಪಾಯಿಗೆ ಹಾಸಿಗೆಯನ್ನು ಕೊಡಲು ಸಿದ್ಧವಿದೆ. ಆದರೆ ರಾಜ್ಯ ಸರ್ಕಾರ 800 ರೂಪಾಯಿ ಬಾಡಿಗೆ ಕೊಡೋಕೆ ಸಿದ್ಧ ಇದೆ ಅಂತ ಕಿಡಿಕಾರಿದರು. ಲಾಕ್ಡೌನ್ ನಿಂದ ಸೋಂಕು ಕಡಿಮೆಯಾಗ್ತಿದೆ ಅಂತ ಹೇಳೋಕ್ಕಾಗಲ್ಲ ಅಂತ ಸಚಿವ ಆನಂದ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಸಚಿವರು, ಲಾಕ್ಡೌನ್ ನಿಂದ ಕೂಲಿ ಕಾರ್ಮಿಕರಿಗೆ ಸಾಮಾನ್ಯ ಜನರಿಗೆ ತೊಂದರೆ ಆಗಲಿದೆ. ಬೇರೆ ಜಿಲ್ಲೆಗಳಲ್ಲಿ ಆಗಿರುವ ಲಾಕ್ಡೌನ್ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಲಾಕ್ಡೌನ್ ಆಗಿರುವ ಜಿಲ್ಲೆಯಲ್ಲಿ ಸೋಂಕು ಕಡಿಮೆಯಾದರೆ ಆ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಆನಂದ್ ಸಿಂಗ್ ಹೇಳಿಕೆ ಕೊಟ್ಟರು. ಬಳ್ಳಾರಿಯಲ್ಲಿ ಲಾಕ್ಡೌನ್ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ತೀರ್ಮಾನ ಮಾಡ್ತೇವೆ. ನೆರೆಯ ಆಂಧ್ರದ ಅನಂತಪುರ, ಕರ್ನೂಲು ಜಿಲ್ಲೆಗಳಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆ ಈ ಎರಡೂ ಜಿಲ್ಲೆಗಳಿಗೆ ಬಸ್ ಸಂಚಾರ ಸ್ಥಗಿತಗೊಳಿಸುವ ಬಗ್ಗೆ ಚರ್ಚೆ ನಡೆಸಲಾಗುವುದು ಅಂತ ಹೇಳಿದರು. ಜೊತೆಗೆ ಜಿಂದಾಲ್ ಕಂಪನಿಯಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಸದ್ಯಕ್ಕೆ 189 ಆಕ್ಟಿವ್ ಪ್ರಕರಣಗಳಿವೆ. ಜಿಂದಾಲ್ ವಿಚಾರದಲ್ಲಿ ನಾನು ಮತ್ತು ಸರ್ಕಾರ ಮೃದು ಧೋರಣೆ ತೋರಿಲ್ಲ. ಜನರ ಆರೋಗ್ಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಬಹಳಷ್ಟು ವಿಚಾರ ನಮ್ಮ ಗಮನಕ್ಕೂ ಬರ್ತಾ ಇತ್ತು, ಯಾಕೆ ಬಳ್ಳಾರಿ ಜಿಲ್ಲೆ ಲಾಕ್ಡೌನ್ ಮಾಡಬಾರದು ಅಂತ. ಯಾವುದೇ ಒಂದು ನಿಖರವಾದಂತ ತೀರ್ಮಾನ ತಗೊಳ್ಳೋದಕ್ಕೆ ಮಹಾಪಂಡಿತರಿಗಾಗಿರ್ಲಿ, ಖಂಡಿತವಾಗ್ಲೂ ನಾವು ಈ ಸೋಂಕಿಂದ ಮುಕ್ತರಾಗ್ತೀವಿ ಅನ್ನೋದು ಎಲ್ಲಿ ನಿಖರವಾಗಿ ಹೇಳೋಕೆ ಸಾಧ್ಯ ಆಗ್ತಾ ಇಲ್ಲ. ಕೂಲಿ ಕಾರ್ಮಿಕರಾಗಿರ್ಲಿ, ರೈತರಾಗಿರ್ಲಿ, ಈ ಸೋಂಕಿನಿಂದ ಹೆದರಿಕೆ ಮತ್ತೆ ಈ ಲಾಕ್ಡೌನ್ ಇಂದ ಅವರ ಜೀವನನೇ ಬಹಳ ಕಷ್ಟಕರ. ಕಲಬುರಗಿಯಲ್ಲಿ ಲಾಕ್ಡೌನ್ ಇದ್ರೂ ಎಂದಿನಂತೆ ವಾಹನ ಸಂಚಾರ ನಡೀತಾ ಇತ್ತು. ಹೀಗಾಗಿ ಕಲಬುರಗಿ ಪೊಲೀಸರು ವಾಹನ ಸವಾರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಲಬುರಗಿಯ ಸರ್ದಾರ್ ಪಟೇಲ್ ವೃತ್ತದಲ್ಲಿ ಮತ್ತಿತರ ಕಡೆ ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಆಟೋ ಮತ್ತು ಕಾರ್ನ ಮಾಲೀಕರಿಗೂ ಪೊಲೀಸರು ವಾರ್ನ್ ಮಾಡಿದ್ದಾರೆ. ಜುಲೈ 20ರವರೆಗೂ ಕಲಬುರಗಿಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿರಲಿದ್ದು ಈಗಾಗಲೇ ಕಲಬುರಗಿ ಕೊರೋನಾ ಹಾಟ್ಸ್ಪಾಟ್ ಆಗಿದೆ. ದಾವಣಗೆರೆಯಲ್ಲಿ ಲಾಕ್ಡೌನ್ ವಿಚಾರಕ್ಕೆ ಹಾಲಿ ಹಾಗೂ ಮಾಜಿ ಶಾಸಕರು ಕಿತ್ತಾಡಿಕೊಂಡಿದ್ದಾರೆ. ಹರಿಹರ ಹಾಲಿ ಶಾಸಕ ಎಸ್ ರಾಮಪ್ಪ, ಮಾಜಿ ಶಾಸಕ ಬಿಪಿ ಹರೀಶ್ ಗಲಾಟೆ ಮಾಡಿಕೊಂಡಿದ್ದಾರೆ. ಎರಡೂ ಕಡೆಯಿಂದ ಏಕವಚನದ ಪ್ರಯೋಗ ನಡೆದಿದೆ. ಲಾಕ್ಡೌನ್ ಸಮಯ ನಿಗದಿಪಡಿಸಲು ತಾಲೂಕು ಆಡಳಿತ ಸಭೆಯನ್ನು ಆಯೋಜನೆ ಮಾಡಿದ್ದು ಇವರೇ ಹಾಲಿ ಹಾಗೂ ಮಾಜಿ ಶಾಸಕರು ಗಲಾಟೆ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಂತೆ ಹರಿಹರದಲ್ಲೂ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಅವಕಾಶ ಕೊಡಬೇಕು ಅಂತ ಮಾಜಿ ಶಾಸಕರು ಹೇಳಿದರೆ, ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಮಯ ನಿಗದಿ ಬೇಡ ಅಂತ ಹಾಲಿ ಶಾಸಕರು ಅಪಸ್ವರ ತೆಗೆದಿದ್ದಾರೆ. ಜನರು ಅಗತ್ಯ ವಸ್ತುಗಳ ಖರೀದಿಗಾಗಿ ದಾವಣಗೆರೆಗೆ ಹೋಗ್ತಾರೆ, ಸಂಪೂರ್ಣ ಲಾಕ್ಡೌನ್ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಇವರು. ಜಿಲ್ಲಾಧಿಕಾರಿ ನಮ್ಮ ತಾಲೂಕಿನಲ್ಲಿ ಏನ್ ತೀರ್ಮಾನ ಮಾಡ್ತಾವಲ್ಲ ಅದೇ ನಮ್ಮ ತಾಲೂಕಿನಲ್ಲಿ ವಾತಾವರಣ ನೋಡ್ಕೊಂಡು ಕೊರೋನಾ ನೋಡ್ಕೊಂಡು ಪರಿಸ್ಥಿತಿ ನೋಡ್ಕೊಂಡು ಒಂದು ತೀರ್ಮಾನ ಮಾಡ್ತವೆ. ಲಾಕ್ಡೌನ್ ಸಂಕಷ್ಟದಲ್ಲಿ ರಾಯಚೂರು ಯುವಕರು ಮಾನವೀಯತೆ ಮೆರೆದಿದ್ದಾರೆ. ಭಿಕ್ಷುಕರಿಗೆ ದಿನದ 3 ಹೊತ್ತು ಊಟ ನೀಡಿ ಉದಾರತೆ ತೋರ್ತಾ ಇದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರದ ಎಲ್ಲಾ ಹೋಟೆಲ್ಗಳು ಬಂದ್ ಆಗಿದೆ. ಇದರಿಂದಾಗಿ ಊಟ ಇಲ್ಲದೆ ಸಂಕಷ್ಟದಲ್ಲಿದ್ದ ಭಿಕ್ಷುಕರಿಗೆ ಊಟ ನೀಡ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣ, ಸ್ಟೇಷನ್ ರೋಡ್ ಸೇರಿದಂತೆ ಎಲ್ಲೆಲ್ಲಿ ಭಿಕ್ಷುಕರು ಅಸಹಾಯಕರು ಇರ್ತಾರೋ ಅಲ್ಲಿಗೆ ಹೋಗಿ ಊಟ ನೀರು ನೀಡಿ ಸಹಾಯ ಮಾಡ್ತಿದ್ದಾರೆ. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕ ಭಿಕ್ಷುಕರ ಹಸಿವನ್ನು ನೀಗಿಸ್ತಾ ಇದೆ. ಇನ್ನು ಯುವಕರ ಕಾರ್ಯಕ್ಕೆ ರಾಯಚೂರಿನಲ್ಲಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಂ ರೈಟ್.
ಮೈಸೂರಿನಲ್ಲಿ ಕೆಲ ಮೆಡಿಕಲ್ ಸ್ಟೋರ್ಗಳು ರ್ಯಾಪಿಡ್ ಟೆಸ್ಟ್ ಕಿಟ್ ಮಾರಾಟ ಮಾಡ್ತಾ ಇವೆ. ಹೀಗಾಗಿ ಸಾರ್ವಜನಿಕರು ಸ್ವತಃ ತಾವೇ ಕಿಟ್ ಖರೀದಿ ಮಾಡಿ ಕೋವಿಡ್ ಟೆಸ್ಟ್ ಮಾಡಿಕೊಳ್ಳಲು ಮುಂದಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಸಾಕಷ್ಟು ದೂರು ಬಂದಿದ್ದು ರ್ಯಾಪಿಡ್ ಟೆಸ್ಟ್ ಕಿಟ್ ಮಾರಾಟಕ್ಕೆ ಬ್ರೇಕ್ ಹಾಕಿದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲೂ ರ್ಯಾಪಿಡ್ ಕಿಟ್ ಮಾರಾಟ ಮಾಡಬಾರದು. ಮಾರಾಟದ ಬಗ್ಗೆ ಮಾಹಿತಿ ತಿಳಿದರೆ ಸೂಕ್ತ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ರಾಯಚೂರಿನಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿದ್ದ ವೃದ್ಧ ಸಾವನ್ನಪ್ಪಿದ್ದಾರೆ. ಹಟ್ಟಿ ಪಟ್ಟಣದ ಸಂತೆ ಬಜಾರ್ನಲ್ಲಿರುವ ಮನೆಯಲ್ಲಿ 78 ವರ್ಷದ ವೃದ್ಧ ಅಮರಯ್ಯ ಸ್ವಾಮಿ ಸಾವಿಗೀಡಾಗಿದ್ದಾರೆ. ಮೃತರ ಮಗನಿಗೆ ಜುಲೈ 5ರಂದು ಕೊರೋನಾ ಪಾಸಿಟಿವ್ ದೃಢಪಟ್ಟಿತ್ತು. ಆರೋಗ್ಯ ಇಲಾಖೆಯಲ್ಲಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದ ವೃದ್ಧನ ಮಗನಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದ 5 ಜನರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಇಂದು ಬೆಳಗ್ಗೆ ಲೋ ಬಿಪಿಯಾಗಿ ವೃದ್ಧ ಸಾವನ್ನಪ್ಪಿದ್ದಾರೆ. ಮೃತರ ಅಂತ್ಯಕ್ರಿಯೆಯನ್ನು ಕೊರೋನಾ ಶಿಷ್ಟಾಚಾರ ಪ್ರಕಾರ ಮಾಡಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನು ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ಮಗ ಇಂದು ಆಸ್ಪತ್ರೆಯಿಂದ ಬಿಡುಗಡೆಯಾಗ್ತಾ ಇದ್ದು ತಂದೆಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗದಗದ ಬೆಟಗೇರಿಯಲ್ಲಿ ಯುವಕ ತನಗೆ ಕೊರೋನಾ ಇದೆ ಅಂತ ರಸ್ತೆಯಲ್ಲಿ ಬಿದ್ದು ನರಳಾಡುತ್ತಿದ್ದಾನೆ. ಗದಗ ನಗರದ ಕುರುಹಟ್ಟಿಪೇಟೆ ನಿವಾಸಿ ತನಗೆ ಗಂಟಲು ನೋವು, ಹೊಟ್ಟೆ ಉರಿ ಅಂತ ನರಳಾಡುತ್ತಿದ್ದಾನೆ. ಇನ್ನು ಆತನಿಗೆ ಕೊರೋನಾ ಇದೆ ಅಂತ ಯಾರೂ ಹತ್ತಿರ ಸುಳಿತಾ ಇಲ್ಲ. ವ್ಯಕ್ತಿ ನರಳಾಟ ನೋಡಲಾಗದೆ ಓರ್ವ ವ್ಯಕ್ತಿ ಸಹಾಯಕ್ಕೆ ಮುಂದಾಗಿ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಆದರೆ ಫೋನ್ ಮಾಡಿ ಗಂಟೆಗಳು ಕಳೆದರೂ 108 ಆಂಬ್ಯುಲೆನ್ಸ್ ಮಾತ್ರ ಬಂದಿಲ್ಲ. ಜಿಲ್ಲಾಡಳಿತದ ವರ್ತನೆಗೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಗಳ ನಿರ್ಲಕ್ಷ್ಯದಿಂದ ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ನೇರ ಸಿಎಂ ಮನೆಗೆ ಬರ್ತಾ ಇದ್ದಾರೆ. ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರೋ 1 ತಿಂಗಳ ಮಗುವಿನ ಅಪ್ಪ ಸಿಎಂ ಬಿಎಸ್ವೈ ನಿವಾಸದ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಜುಲೈ 11ರಂದು ಬೆಂಗಳೂರಿನ ಮಂಜುನಾಥ ನಗರದ ನಿವಾಸಿಯಾದ ವೆಂಕಟೇಶ್ ನಾಯ್ಡು 1 ತಿಂಗಳ ಮಗು ಚಿಕಿತ್ಸೆ ಸಿಗದೆ ಮೃತಪಟ್ಟಿತ್ತು. ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಡಿಸಿಎಂ ಹಾಗೂ ಸಚಿವರು ಬೇಸರ ವ್ಯಕ್ತಪಡಿಸಿದರು. ಆದರೆ ತಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಅಂತ ಸಿಎಂ ಮನೆ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಪ್ರಯತ್ನ ಮಾಡಿದರು. ಇದಕ್ಕೂ ಮುನ್ನ ಸಿಎಂ ಖಾಸಗಿ ನಿವಾಸ ಧವಳಗಿರಿಯ ಮುಂದೆಯೂ ಪ್ರತಿಭಟನೆ ನಡೆಸಿದರು. ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಕೊರೋನಾ ಸಿಟಿ. ಕೊರೋನಾ ಸೋಂಕಿನ ವಿಷಯದಲ್ಲಿ ಬೆಂಗಳೂರು ಎಲ್ಲಾ ಮಹಾನಗರಗಳನ್ನು ಮೀರಿಸಿದೆ. ಅತಿ ಹೆಚ್ಚು ಸೋಂಕಿತ ಪ್ರದೇಶಗಳಾದ ಮುಂಬೈ, ಚೆನ್ನೈ, ದೆಹಲಿಯನ್ನೇ ಮೀರಿಸಿದೆ. ಬೆಂಗಳೂರಿನ ಕೊರೋನಾ ಏರಿಕೆ ಶೇಕಡ 12.9 ಪ್ರಮಾಣದಲ್ಲಿದೆ. 4 ವಾರಗಳಲ್ಲಿ 3 ಮಹಾನಗರಗಳಿಗಿಂತ ಹೆಚ್ಚು ಕೇಸ್ ಬೆಂಗಳೂರಲ್ಲಿದೆ. ದೆಹಲಿಯಲ್ಲಿ ಕೊರೋನಾ ಏರಿಕೆ ಪ್ರಮಾಣ ಶೇಕಡ 3.4ರಷ್ಟಿದ್ರೆ ಚೆನ್ನೈನಲ್ಲಿ ಶೇಕಡ 3.3, ಮುಂಬೈನಲ್ಲಿ ಶೇಕಡ 2.4ರಷ್ಟಿದೆ. ಒಂದು ದಿನಕ್ಕೆ ಬೆಂಗಳೂರಲ್ಲಿ 2000ಕ್ಕೂ ಹೆಚ್ಚು ಹೊಸ ಕೇಸ್ಗಳು ದೃಢವಾಗ್ತಾ ಇವೆ. 4 ವಾರಗಳಲ್ಲಿ ಕೊರೋನಾ ಅಬ್ಬರ ಏರಿಕೆಗೆ ರಾಜಧಾನಿ ಕಂಗಾಲಾಗಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಕೊರೋನಾ ಬ್ಲಾಸ್ಟ್ ಯಾವ ರೀತಿ ಇರುತ್ತೋ ಅಂತ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಕೈಮೀರಿದ್ದಕ್ಕೆ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ತಲೆದಂಡ ಆಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ತಡೆಯಲು ವಿಫಲವಾಗಿದ್ದಕ್ಕೆ ಬಿಬಿಎಂಪಿ ಆಯುಕ್ತರ ವರ್ಗಾವಣೆ ಮಾಡಲಾಗಿದೆ. ಕಂದಾಯ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಮಂಜುನಾಥ್ ಪ್ರಸಾದ್ ಅವರನ್ನ ಬಿಬಿಎಂಪಿ ನೂತನ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ. ಈ ಹಿಂದೆ ಕೂಡ ಮಂಜುನಾಥ್ ಪ್ರಸಾದ್ ಬಿಬಿಎಂಪಿ ಆಯುಕ್ತರಾಗಿ ಕೆಲಸ ಮಾಡಿದ್ರು. ಇದೀಗ ಮತ್ತೆ ಆಯುಕ್ತರಾಗಿ ವರ್ಗಾವಣೆಯಾಗಿದ್ದಾರೆ. ಕೋವಿಡ್ ನಿರ್ವಹಣೆಯಲ್ಲಿ ಬಿಬಿಎಂಪಿ ವಿಫಲ ಅಂತ ಹೈಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಸರ್ಕಾರ ವರ್ಗಾವಣೆ ಮಾಡಿದೆ. ಅಲ್ಲದೆ ಅನಿಲ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವೂ ಕೇಳಿಬಂದಿತ್ತು. ರಾಜ್ಯದಲ್ಲಿ 1 ನಿಮಿಷಕ್ಕೆ ಇಬ್ಬರಿಗೆ ಸೋಂಕು ದೃಢವಾಗುತ್ತಿದೆ. ಬಹುತೇಕ ಕೇಸ್ಗಳ ಸೋಂಕಿನ ಮೂಲವೇ ತಿಳಿದು ಬಂದಿಲ್ಲ. 55,115 ಕೇಸ್ಗಳಲ್ಲಿ 34,875 ಕೇಸ್ಗಳಿಗೆ ಸೋಂಕಿನ ಮೂಲವೇ ಇಲ್ಲ. ಈಗ ಮೂಲ ಇಲ್ಲದ ಶೇಕಡ 68% ಕೇಸ್ಗಳದ್ದೇ ಕಂಟಕವಾಗಿದೆ. ಪ್ರತಿ 100 ಪರೀಕ್ಷೆಯಲ್ಲಿ ಶೇಕಡ 26% ಮಂದಿಗೆ ಸೋಂಕು ಪತ್ತೆಯಾಗುತ್ತಿದೆ. ಸೋಂಕಿನ ಮೂಲ ಹುಡುಕುವಲ್ಲಿ ಹಾಗೂ ಪ್ರಾಥಮಿಕ ಸಂಪರ್ಕಿತರ ಪತ್ತೆಯೂ ಕಷ್ಟ ಆಗ್ತಿದೆ ಅಂತ ಆರೋಗ್ಯ ಇಲಾಖೆಯು ಕೈಚೆಲ್ಲಿದೆ. ಒಂದೊಂದು ದಿನಕ್ಕೂ 1,000 ಹೊಸ ಕೇಸ್ಗಳು ದೃಢವಾಗ್ತಾ ಇದ್ದು ಜನರಿಗೆ ಆತಂಕ ಜಾಸ್ತಿ ಆಗ್ತಿದೆ. ನಿನ್ನೆ ರಾಜ್ಯದಲ್ಲಿ 3,693 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು 24 ಗಂಟೆಯಲ್ಲಿ 115 ಮಂದಿ ಸಾವನ್ನಪ್ಪಿದ್ದಾರೆ.
ಮೈಸೂರಿನಲ್ಲಿ ಪಾರ್ಶ್ವವಾಯು ರೋಗಿಯನ್ನು ದಾಖಲಿಸಲು ಆಸ್ಪತ್ರೆಯವರು ಮೀನಾಮೇಷ ಎಣಿಸಿದ್ರಿಂದ ರೋಗಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿಸಿದ್ದಾರೆ. ಕೈಕಾಲು ಸ್ವಾಧೀನ ತಪ್ಪು ಹೋಗಿರೋ ರೋಗಿ ಇಎಸ್ಐ ಸೌಲಭ್ಯ ಸಿಗದೆ ಪರದಾಡಿದ್ದಾರೆ. ಪಾರ್ಶ್ವವಾಯು ರೋಗಿಯನ್ನು ಯಾವ ಆಸ್ಪತ್ರೆಯಲ್ಲೂ ದಾಖಲಿಸಿಕೊಳ್ಳಿಲ್ಲ. ಅಲ್ಲದೆ ಇಎಸ್ಐ ಆಸ್ಪತ್ರೆ ಅಧೀಕ್ಷಕ ಕೂಡ ನಿರ್ಲಕ್ಷ್ಯ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊನೆಗೆ ಡಿಸಿ ಅಭಿರಾಮ್ ಜಿ ಶಂಕರ್ ಗಮನಕ್ಕೆ ತಂದ ಬಳಿಕ ತಕ್ಷಣವೇ ಸ್ಪಂದಿಸಿದ ಜಿಲ್ಲಾಧಿಕಾರಿ ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸಲು ಸಹಾಯ ಮಾಡಿದ್ದಾರೆ. ಕೊರೋನಾ ಭೀತಿಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯ ಕೊರತೆ ಎದುರಾಗಿದೆ. ಚಿಕಿತ್ಸೆ ನೀಡಲು ಖಾಸಗಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯೇ ಸಿಗ್ತಾ ಇಲ್ಲವಂತೆ. ಕೊರೋನಾ ಚಿಕಿತ್ಸೆ ನೀಡಲು ವೈದ್ಯಕೀಯ ಸಿಬ್ಬಂದಿ ಹಿಂದೇಟು ಹಾಕ್ತಿರೋದ್ರಿಂದ 30% ವೈದ್ಯರ ಕೊರತೆ ಎದುರಾಗಿದೆ. ಇದರಿಂದ ಕೊರೋನಾ ಚಿಕಿತ್ಸೆ ನೀಡಲು ಸಾಧ್ಯವಾಗದೆ ಬೆಂಗಳೂರಿನ 25 ಆಸ್ಪತ್ರೆಗಳು ಕ್ಲೋಸ್ ಆಗಿದೆ ಅಂತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಫನಾದ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ತಿಳಿಸಿದ್ದಾರೆ. ಫನಾ ಸಂಘದ ವ್ಯಾಪ್ತಿಯಲ್ಲಿರುವ 384 ಖಾಸಗಿ ಆಸ್ಪತ್ರೆಗಳ ಪೈಕಿ ಸಿಬ್ಬಂದಿ ಕೊರತೆಯಿಂದ 25 ಆಸ್ಪತ್ರೆಗಳು ಬಂದ್ ಆಗಿವೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ನ್ಯೂಸ್ ಅಲ್ಲಿ ಉಳಿದ 10 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ತಣ್ಣೀರ ಸ್ನಾನ, ಬೀದಿಯಲ್ಲೇ ಊಟ, ಆಂಬ್ಯುಲೆನ್ಸ್ನಲ್ಲೇ ನಿದ್ರೆ. ಇದು ಕೊರೋನಾ ಸೇವೆ ಮಾಡ್ತಿರೋ ಬೆಂಗಳೂರಿನ ಆಂಬ್ಯುಲೆನ್ಸ್ ಚಾಲಕನ ಕಣ್ಣೀರ ಕತೆ. ಈಗಾಗಲೇ 10 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಸೋಂಕಿಗೆ ತುತ್ತಾಗಿದ್ದಾರೆ. ಆದರೂ ಬಿಬಿಎಂಪಿಯ ನಿರ್ಲಕ್ಷ್ಯ ಮಾತ್ರ ಹಾಗೆ ಮುಂದುವರೆದಿದೆ. ಈ ಹಿಂದೆ ಪಾಸಿಟಿವ್ ಕೇಸ್ಗೆ ಕರೆದೊಯ್ದ ಕ್ಷಣವೇ ಸ್ಯಾನಿಟೈಸ್ ಆಗ್ತಾ ಇತ್ತು. ಆದರೆ ಇದೀಗ ದಿನವಿಡೀ ಸೋಂಕಿತರ ಜೊತೆಗಿದ್ರು ಕೂಡ ಆಂಬ್ಯುಲೆನ್ಸ್ ಸ್ಯಾನಿಟೈಸ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಊಟ ಕೊಡ್ತಾ ಇಲ್ಲ, ಸ್ಥಾನಕ್ಕೆ ಒಂದು ರೂಮ್ ಇಲ್ಲ, ಪಿಪಿ ಕಿಟ್ ಅಷ್ಟೇ ಕೊಡ್ತಾರೆ, ಕೇಳಿದ್ರೆ ಬೆದರಿಸ್ತಾರೆ, ಸಂಬಳನೂ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ನೋವನ್ನ ತೋಡ್ಕೊಂಡಿದ್ದಾರೆ. ಸೋಂಕಿತರು ಹಾಗೂ ಮೃತ ದೇಹಗಳನ್ನ ಸಾಗಿಸುವ ಆಂಬ್ಯುಲೆನ್ಸ್ ಚಾಲಕರು ಸೇವೆ ಮಾಡೋದಿಕ್ಕೆ ಹೆದರ್ತಿದ್ದಾರೆ. ಹಲವು ಸಿಬ್ಬಂದಿ ಕೆಲಸ ಬಿಟ್ಟು ಈಗ ಊರಿಗೆ ಹೋಗೋದಿಕ್ಕೆ ರೆಡಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಕೊರೋನಾ ಹೆಮ್ಮಾರಿ ತಡೆಗಟ್ಟುವಲ್ಲಿ ಆರೋಗ್ಯ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದಾರೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಆಗರಾಗಿದೆ. ಕೊರೋನಾಗೆ ಚಿಕಿತ್ಸೆ ನೀಡ್ತಾ ಇರೋ ಜಿಮ್ಸ್ನಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಜಿಮ್ಸ್ ಆವರಣದಲ್ಲಿ ರಾಜಾರೋಷವಾಗಿ ಹಂದಿಗಳು ಓಡಾಡ್ತಾ ಇವೆ. ಈ ಬಗ್ಗೆ ನಿನ್ನೆ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಿರುವ ಕಲಬುರಗಿ ಡಿಸಿ ಶರತ್, ಜಿಲ್ಲಾ ಪಂಚಾಯತ್ ಸಿಇಒ ಪಿ ರಾಜಾ ಹಾಗೂ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಹಂದಿ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಿಜಯಪುರದಲ್ಲಿ ಹೆರಿಗೆ ಸಮಯದಲ್ಲಿ ತಾಯಿ ಮಗು ಸಾವನ್ನಪ್ಪಿದ್ದಾರೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಮೃತಳ ಪೋಷಕರು ಆರೋಪ ಮಾಡುತ್ತಿದ್ದಾರೆ. ವಿಜಯಪುರ ಜಿಲ್ಲಾ ಹೆರಿಗೆ ಆಸ್ಪತ್ರೆ ಎದುರು ಸಂಬಂಧಿಕರು ಪೋಷಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕವಿತಾ ಅಂಜುಟಗಿ ಸಾವನ್ನಪ್ಪಿದವರು. ಈ ಹಿಂದೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ವೈದ್ಯರು ಹೇಳಿದ್ರಂತೆ. ತಡರಾತ್ರಿ ರಕ್ತ ತೆಗೆದುಕೊಂಡು ಬರೋದಕ್ಕೆ ಸೂಚಿಸಿದ್ರು. ಆದರೆ ಬೆಳಗ್ಗೆ ತಾಯಿ ಮಗು ಸಾವನ್ನಪ್ಪಿದ್ದಾಗಿ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ತಾಯಿ ಮಗು ಸಾವನ್ನಪ್ಪಿದ ತಕ್ಷಣ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಆಧುನಿಕ ಭಗೀರಥ ಕಾಮೇಗೌಡರ ವಿರುದ್ಧ ಗ್ರಾಮಸ್ಥರ ದೂರು ಸಂಬಂಧಪಟ್ಟಂತೆ ಸಚಿವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ಈ ಬಗ್ಗೆ ಮಾತನಾಡಿದ ಸಚಿವ ಕೆಸಿ ನಾರಾಯಣಗೌಡ, ಸರ್ಕಾರ ಈ ವಿಚಾರದಲ್ಲಿ ದುಡುಕಿಲ್ಲ. ಒಬ್ಬ ರೈತನ ಮಗನಿಗೆ ಪ್ರಶಸ್ತಿ ಕೊಟ್ಟರೆ ಒಳ್ಳೆಯದಲ್ವಾ? ದುಡುಕೋ ಪ್ರಶ್ನೆ ಏನಿದೆ ಎಂದಿದ್ದಾರೆ. ರೈತರಿಗೆ ಎಷ್ಟು ಪ್ರಶಸ್ತಿ ಕೊಟ್ಟರು ಸಂತೋಷನೇ, ರೈತ ಇದ್ರೇನೆ ನಾವು. ಒಬ್ಬ ರೈತನ ಮಗನಿಗೆ ಕೊಡೋದ್ರಲ್ಲಿ ಏನ್ ಕಳ್ಕೊಂಡಿದ್ದೀವಿ, ಏನ್ ತಪ್ಪಿಲ್ಲ ಅಂತ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಸಹೋದರರಲ್ಲೇ ವೈಷಮ್ಯ ಇರುತ್ತೆ, ಗ್ರಾಮದ ಎಲ್ಲರನ್ನೂ ಕೂಡಿಸಿ ಸರಿ ಮಾಡೋಣ ಅಂತ ನಾರಾಯಣಗೌಡರು ಹೇಳಿಕೆ ನೀಡಿದ್ದಾರೆ. ಬೇರೆ ಕಡೆ ದುಡುಕಿಲ್ಲ ಸರ್, ದುಡುಕಿಲ್ಲ. ಒಬ್ಬ ರೈತನ ಮಗ, ರೈತನ ಮಗನಿಗೆ 10 ಜನ ಕೊಟ್ಟರು ಒಳ್ಳೇದಲ್ಲ, ಅದ್ರಲ್ಲಿ ಏನಿದೆ, ದುಡುಕೋ ಪ್ರಶ್ನೆ ಏನಿದೆ? ರೈತರು ಎಷ್ಟು ಕೊಟ್ಟರು ನಮ್ಗೆ ಸಂತೋಷನೇ. ರೈತ ಇದ್ರೇನೆ ನಾವು ರೈತನ ಮಗನಿಗೆ ಕೊಡೋದ್ರಿಂದ ಏನ್ ತಿಳ್ಕೊತಾ ಇದ್ದೀವಿ. ಕೋವಿಡ್-19 ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗಿ ನಿಯಂತ್ರಣಕ್ಕೆ ಬಾರದ 4 ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಅಸ್ಸಾಂ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಲವ್ ಅಗರ್ವಾಲ್ ಪತ್ರ ಬರೆದಿದ್ದಾರೆ. ಕಂಟೈನ್ಮೆಂಟ್ ಝೋನ್, ಬಫರ್ ಝೋನ್ಗಳಲ್ಲಿ ಕಠಿಣ ನಿರ್ಬಂಧಗಳನ್ನು ಪಾಲಿಸಬೇಕು, ಶೀಘ್ರವಾಗಿ ಕೊರೋನಾ ಪ್ರಕರಣಗಳನ್ನು ಪತ್ತೆ ಮಾಡಬೇಕು. ಪತ್ತೆಯಾದ ಹೊಸ ಪ್ರಕರಣಗಳ ಪೈಕಿ ಶೇಕಡ 80% ಪ್ರಕರಣಗಳ ನಿಕಟ ಸಂಪರ್ಕಗಳನ್ನು ಪತ್ತೆ ಮಾಡಿ 72 ಗಂಟೆಗಳಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಬೇಕು ಅಂತ ತಿಳಿಸಿದ್ದು, ಪರೀಕ್ಷಾ ಪ್ರಮಾಣ ಶೇಕಡ 10ಕ್ಕಿಂತಲೂ ಕಡಿಮೆ ಇರಬಾರದು ಅಂತ ಸೂಚನೆ ನೀಡಲಾಗಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ನಂತರ.
ಮೂರು ದಿನಗಳಿಂದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಇನ್ನು 5 ದಿನ ಹೆಚ್ಚಿನ ಮಳೆ ಸುರಿಯುವ ಮುನ್ಸೂಚನೆ ಇದೆ. ದಕ್ಷಿಣ ಕನ್ನಡದ ನೇತ್ರಾವತಿ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಜಿಲ್ಲೆಯ ಹಲವು ಕಡೆ ಗುಡ್ಡ ಕುಸಿದಿದೆ. ಉತ್ತರ ಕನ್ನಡದಲ್ಲೂ ಮಳೆಯ ಹಾವಳಿ ಜಾಸ್ತಿಯಾಗಿದ್ದು ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿದೆ. ಇದರಿಂದ ಮೀನುಗಾರಿಕೆಗೆ ಮತ್ತೆ ಸ್ಥಗಿತ ಆಗಿದೆ. ಪ್ರವಾಹ ಭೀತಿಯೂ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ಭದ್ರಾ ಹೇಮಾವತಿ ನದಿ ಮೈದುಂಬಿ ಹರಿತಾ ಇದೆ. ರಾಜಸ್ಥಾನದ ಬಿಕ್ಕಟ್ಟು ಉಲ್ಬಣವಾಗ್ತಾ ಇದ್ದಂತೆಯೇ ಬಿಜೆಪಿ ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರವಾಣಿ ಕದ್ದಾಲಿಕೆ ಆರೋಪವನ್ನು ಮಾಡಿದೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಕ್ಲಿಪ್ ಬಹಿರಂಗವಾಗ್ತಾ ಇದ್ದಂತೆಯೇ ಬಿಜೆಪಿ ಸರ್ಕಾರದ ವಿರುದ್ಧ ದೂರವಾಣಿ ಕದ್ದಾಲಿಕೆ ಆರೋಪ ಮಾಡಿದೆ. ಬಹಿರಂಗವಾಗಿರುವ ಆಡಿಯೋ ನೈಜವಾದದ್ದು ಎಂದು ಮುಖ್ಯಮಂತ್ರಿಗಳು ಹಾಗೂ ಇತರ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಎಫ್ಐಆರ್ನಲ್ಲಿ ಇದರ ಉದ್ದೇಶವಾಗಿ ಮಾಡಲಾಗಿದೆ ಅಂತ ನಮೂದಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕದ್ದಾಲಿಕೆಯಲ್ಲಿ ತೊಡಗಿದೆಯೇ ಎಂಬ ಬಗ್ಗೆ ಉತ್ತರ ನೀಡಬೇಕೆಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಶೋಫಿಯಾನ ಜಿಲ್ಲೆಯಲ್ಲಿ ಇವತ್ತು ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಈ ಮೂಲಕ ಕಳೆದ 24 ಗಂಟೆಯಲ್ಲಿ 6 ಭಯೋತ್ಪಾದಕರನ್ನ ಹತ್ಯೆ ಮಾಡಿದಂತಾಗಿದೆ. ಇವತ್ತು ಮುಂಜಾನೆ 3 ಗಂಟೆಯ ಸುಮಾರಿಗೆ ಆಮ್ಶಿಪೋರಾ ಭಾಗದಲ್ಲಿ ಉಗ್ರರು ಅಡಗಿರುವ ಬಗ್ಗೆ ಸೇನೆಗೆ ಮಾಹಿತಿ ದೊರೆತಿತ್ತು. ಈ ಹಿನ್ನೆಲೆಯಲ್ಲಿ ಸೇನೆ ಶೋಧ ಕಾರ್ಯ ನಡೆಸಿತ್ತು. ಈ ವೇಳೆ ಉಗ್ರರು ಸೈನಿಕರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಇದಕ್ಕೆ ಯೋಧರು ಪ್ರತಿ ದಾಳಿ ನಡೆಸಿ 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಉಗ್ರರು ಯಾವ ಸಂಘಟನೆಗೆ ಸೇರಿದವರು ಅನ್ನುವ ಬಗ್ಗೆ ಇನ್ನೂ ಕೂಡ ಖಚಿತ ಮಾಹಿತಿ ಸಿಕ್ಕಿಲ್ಲ. ಸದ್ಯ ಇವರ ಬಳಿ ಇರುವ ಶಸ್ತ್ರಾಸ್ತ್ರಗಳನ್ನ ಸೇನಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಇವರ ಬಳಿ ಕೆಲವು ದಾಖಲೆಗಳಿದ್ದು ಅವುಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಬೆಳ್ಳಂಬೆಳಗ್ಗೆ ಹೆದ್ದಾರಿಗೆ ಬಂದಿದ್ದ ಆನೆಯನ್ನ ಕಂಡು ತಮಿಳುನಾಡಿನ ಜನ ಆತಂಕಗೊಂಡಿದ್ರು. ಕೃಷ್ಣಗಿರಿ ಜಿಲ್ಲೆ ಸೂಳಗಿರಿ ಸಮೀಪದ ರಾಮಚಂದ್ರಂ ಗ್ರಾಮದ ಹೆದ್ದಾರಿಯಲ್ಲಿ ಗಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದೆ. ಕಾರು ಬಸ್ ಲಾರಿಗಳು ಹೋಗ್ತಾ ಇದ್ದ ದಾರಿಯಲ್ಲಿ ಆನೆ ಸಾಗಿದೆ. ಸಿಕ್ಕ ಸಿಕ್ಕ ಮರ ಗಿಡಗಳನ್ನು ಮುರಿದು ನುಗ್ಗಿದ ಆನೆ ಹೆದ್ದಾರಿಯಲ್ಲಿ ಹೆಜ್ಜೆ ಹಾಕಿದೆ. ಈ ಆನೆಯನ್ನ ನಿನ್ನೆ ಗೋಪಸಂದ್ರ ಗ್ರಾಮದ ಬಳಿ ಈ ಆನೆ ಕಾಣಿಸಿಕೊಂಡಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ ರಾಮಚಂದ್ರಂ ಊರಿನ ಹೆದ್ದಾರಿಯಲ್ಲಿ ಪ್ರತ್ಯಕ್ಷವಾಯಿತು. ಜನರು ಹೆದರಿದ್ರೆ ಅರಣ್ಯ ಸಿಬ್ಬಂದಿ ಕಾಡಿಗಟ್ಟೋದಕ್ಕೆ ಹರಸಾಹಸ.